ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಸ್ವಾಮಿ. ಸುಂದರಿ, ಸುಖ ಸವಿ ಪ್ರೇಮ ಹಾಕ.
ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ. ಉತ್ತರ ಮತ್ತೆ ಮತ್ತೆ ಸ್ವಾಮಿ ವಸಂತದ ಬಳ್ಳಿಯು. ಉತ್ತರ ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ನಲಿಸುವು. ಹೌದು ಸ್ವಾಮಿ. ಅಲ್ಲಿ ನೋಡು, ಇಲ್ಲಿ ಅಲ್ಲಿ ನೋಡು, ಸರ್ವ ಸಾಕ್ಷಿಯಾದ ಸೂರ್ಯ ದೇವನು ದಿನ ದಿನವೂ ಹೊಸ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ಬೆಳೆಸುವುದು ಸ್ವಾಮಿ. ಈ ಆನಂದದ ಸುಪ್ರಭಾತವು ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕು ಎಂದು ನನ್ನ ಆಸೆ. ಉತ್ತರ ಈ ನನ್ನ ದೇವರೀ ಪೂಜೆಯನ್ನು ಬಯಸಿದಾಗ ನಿನ್ನ ಭಕ್ತರು ನಿರಾಕರಿಸುವಳೆ. ಬನ್ನಿ ಸ್ವಾಮಿ, ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ಸ್ವಾಮಿ, ನಾನೇ ನನ್ನ ಕೈಯಾರ ಕಟ್ಟಿದ ಸಿಂಹ ಮಾಲಿಕೆಯನ್ನು ಧರಿಸಿ ಅಲ್ಲೇ ಪ್ರಸರಳಾಗು ಸ್ವಾಮಿ. ನೀ ಬಳಿ ಬಂದಾಗ ನನ್ನಲ್ಲಿ ಏನೋ ಆವೇಗ ಆಗುವುದಿಲ್ಲ ಸ್ವಾಮಿ.
ಈ ದಿನ ಪ್ರೇಯಸಿ, ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಈ ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ಸಮಯವಿಲ್ಲ. ನಾಲ್ಕು ದಿನಗಳು ಆ ಯುದ್ಧದಲ್ಲಿ ಇರುವಿರಿ. ಈ ದಿನವಾದರೂ ಸ್ವಲ್ಪ ಸಮಯ ನನ್ನೊಡನೆ ಕಾಲ ಕಳೆಯಬಾರದು ನೀವು. ಉತ್ತರ, ಸ್ವಾಮಿ, ದ್ರೋಣನ ಚಕ್ರ ವ್ಯೂಹವನ್ನು ಭೇದಿಸಲು ಯುಧಿಷ್ಠ ರಾಜೇಂದ್ರನ ಅನುಮತಿಯನ್ನು ಪಡೆದು ಯುದ್ಧಕ್ಕೆ ಹೊರಟಿರುವನು. ನನ್ನನ್ನು ತಡೆಯಬೇಡ, ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡಬಲ್ಲಯ್ಯ. ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ಮೊದಲು ನಿಮ್ಮ ಸಂಗಡ ನಾನು ಬರುವೆನು. ಅಂದು ನಿಮ್ಮ ತಂದೆ ಬಲರಾಮನು ಯುದ್ಧ ಮಾಡುವಾಗ ನಮ್ಮ ಅತ್ತೆಯವರಾದ ಸುಭದ್ರೆಯು ಸಹಾಯ ಮಾಡಿದರಂತೆ, ಹಾಗೆ ನಾನು ಬಂದು ಸಹಾಯಕಳಾಗುವೆನು ಸ್ವಾಮಿ. ಉತ್ತರ, ಆ ದಿನ ತಾಯಿ ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯ್ತು. ಆದರೆ ಆತುರವೇ ಆಗಿರುವುದು ಸ್ವಾಮಿ. ಆದರೆ ಯುದ್ಧರಂಗವು ಯುದ್ಧಕ್ಕೋಸ್ಕರ ಹೊಸ ಬಿಲ್ಲನ್ನು ತಂದಿದೆ, ಒಮ್ಮೆ ಏರಿಸಲಿ ಸ್ವಾಮಿ. ಉತ್ತರ, ಆ ದಿನ ತಾಯಿ ಉಪಾಯವಿಲ್ಲದೆ ಹಸ್ತಧಾರಣ ಮಾಡಬೇಕಾಯಿತು. ಆದರೆ ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಅದಕ್ಕೇನು, ಹೊಸ ಬಿಲ್ಲನ್ನು ನನಗೆ ಮಾತ್ರ ತೋರಲು ತಂದಿರುವಿರ? ಎಷ್ಟು ಸುಳ್ಳಿನ ಮಾತುಗಳು ಒಂದೇ ಸಮಯದಲ್ಲಿ. ಉತ್ತರ, ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಹೌದೌದು ಅನಂಗರಾಜ ಲಕ್ಷ್ಮಿ, ನಿನ್ನ ಸಖಿಯರು ಹಾಯ್ದು ತಂದ ಹೂಗಳನ್ನು ಎದೆಯಿರಿಸು. ರೂಪುಗೊಂಡರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಮೂಡು. ಮನ್ಮಲ ಶಾಯಿನಿ, ಈ ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ನಾಷ್ಟವನ್ನು ಕೊಡಬಾರದು. ಇರುವುದು ಒಂದು ಹೃದಯ, ಕೊಡುವುದು ಯಾರಿಗೆ ಸ್ವಾಮಿ? ಅಷ್ಟು ನಿಮ್ಮ ಸುಳ್ಳಿನ ಮಾತುಗಳು. ಸಣ್ಣ
ಉಪವಾಸದ ಸಮಯವಲ್ಲ ಉತ್ತರ, ಘೋರ ಯುದ್ಧವು ಬಂದು ಒದಗಿರುವುದು. ಈಗಲೂ ನೀನು ನಗುತ್ತಿರುವೆ, ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನರಾದ ಇದೆಯೇ ಬೇರೆ ಹಾಸ್ಯಪ್ರಿಯೇ, ಈ ನನ್ನ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ ಅಲ್ವೇ ಉತ್ತರ? ಹೌದು ಸ್ವಾಮಿ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬ ವಿಧಾತನ ಇಬ್ಬರು ಉತ್ತರ ನಿಂಬಿಸೋನು. ಇಲ್ಲಿಯವರೆಗೂ ಹಾಸ್ಯಮಯಿ ಗಾನಶೈಲಿಯಾದ ಇಬ್ಬರು ಉತ್ತರ ನೋಡಿದಿರ, ಆದರೆ ವೀರಸತಿ ವೀರಾಂಗನೆಯಾದ ಮತ್ತೊಂದು ಉತ್ತರ ನೋಡಿ. ಯುದ್ಧವು ಕ್ಷತ್ರಿಯ ಧರ್ಮ, ಧರ್ಮದ ಪಾಲನ್ನು ಮಾಡ ಸ್ವಾಮಿ. ಸಂತೋಷದಿತ್ತಳಾಗಿ ನನ್ನನ್ನು ಕಳುಹಿಸಿಕೊಡಬಲ್ಲಯ್ಯ? ಹೌದು ಸ್ವಾಮಿ. ಸ್ವಲ್ಪ ದುಃಖಿಸಬಿಟ್ಟಿದೆ ಬಂದು. ಇಲ್ಲ ಸ್ವಾಮಿ, ಪ್ರಚ್ಛನ್ನವಾದ ಬಹುಕಾಲ ತಪಗೈದೆ ನಿನ್ನ ಪಡೆಯಲು. ಹೌದು ಪ್ರಿಯ, ನನ್ನ ಬಳ್ಳು ನೀನಾಗಲು. ಪ್ರೇಮದ
ಸ್ವಾಮಿ. ಉತ್ತರ, ಹಾಗಾದರೆ ನನ್ನನ್ನು ಸಂತೋಷಚಿತ್ತಳಾಗಿ ಕಳಿಸಿಕೊಡಬಲ್ಲಯ್ಯ? ನಿಮಗೋಸ್ಕರ ನಾನು ಸ್ವಲ್ಪ ದುಃಖಿಸುವುದು ಬೇಡವೇ ಸ್ವಾಮಿ? ಪ್ರಚ್ಛನ್ನವಾದ ದುಃಖವನ್ನು ಮನಸ್ಸೇ ಮರೆ ಮಾಡಿಕೊಂಡು ಮುಖದಲ್ಲಿ ಹಸಿವನ್ನು ಸೂಚಿಸುತ್ತಾ ಈ ನನ್ನ ಸ್ವಾಮಿಯನ್ನು ಬೀಳ್ಕೊಳ್ಳಲಾಗಿದ್ದರೆ ಈ ಸತಿ ವೀರಾಗಿ ನಿಲ್ಲಿಸಿಕೊಂಡಬಲ್ಲಲೆ. ನಿನ್ನ ಕರ್ತವ್ಯ ತಿಳಿಸ್ತೀರ, ನಾನು ಹುತ್ತಯ್ಯ ತಂದೆ ಭಾಗದ ಕರ್ತವ್ಯವನ್ನು ಸ್ಥಿರವಾಗಿಯೇ ನಿರ್ವಹಿಸುವಳು. ಆಹಾ, ನಾನು ನೋಡುತ್ತಿರುವುದೇನನ್ನ ಈಶ್ವರ? ಏನು ಸ್ವಾಮಿ? ಸ್ವರ್ಣದ ಪುತ್ತಳಿಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಈ ಸಂಸಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯಾವರ್ತದಲ್ಲಿ ನೀನು ನಾರಿ ರತ್ನಳು. ಎಷ್ಟೇ ಆದರೂ ನೀವು ಕ್ಷತ್ರಿಯ ರತ್ನ ಸಂಪತ್ತಲ್ಲಿ ಸ್ವಾಮಿ. ವಸಂತನ
ಕೇಳಿಸಿ. ಪ್ರಾಣೇಶ್ವರ ಪ್ರಾಣೇಶ್ವರಿ ಪ್ರಿಯತಮ ಪ್ರಿಯತಮೇ ಹೊಸಂತ ನಾಗಮಕ್ಕೆ ಚೈತ್ರಳೆ ಕೋಗಿಲೆಯೋ ಚೈತ್ರಳ ಕೋಗಿಲೆಗೆ ವಸಂತ ನಾಗಮವು ನೀನೆ ವಸಂತ ನಾನು ಚೈತ ನೀನು ಚೈತ ನಾನು ನಾನು ನೋಡುತ್ತಿರುವುದೇನನ್ನೀಶ್ವರ ಸ್ವರ್ಣದ ಪುತ್ತಳಿಯಲ್ಲಿ ಶಿರೀಸಿದ ಮಾರ್ಧವ ಸಂಪಿಗೆ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ ಇಹ ಸಂಸಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ ಆರ್ಯಾವೃತದಲ್ಲಿ ನೀನು ನಾರಿರುತ್ತಳು ಎಷ್ಟೇ ಆದರೂ ಶ್ರೀ ಕೀರ್ತಿ ಗೌರವವಿಲ್ಲ ನಿಮ್ಮ ಸಂಪತ್ತಲ್ಲವೇ ಸ್ವಾಮಿ ಹಾಗಾದರೆ ನಿನಗಾವ ಗೌರವವಿಲ್ಲ ಉತ್ತರ ಇಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ತನ್ನ ಹೃದಯದ ದುಃಖಾವೇಗವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗುದುರಿಸದೆ ಪತಿಪುತ್ರರಿಂದ ಬೀಳ್ಕೊಡೋರು ಅವರಿಗಾವ ಗೌರವವಿಲ್ಲ ಸ್ವಾಮಿ ರಣರಂಗದಲ್ಲಿ ಕಾದಾಡುತ್ತ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿಲಾಗದ ಮಡದಿಯಾರು ಶತ್ರುವಿನ ಮಧ್ಯ ಪುತ್ರನ ಸಾಹಸವನ್ನೇ ಮಾತು ಕೇಳಿ ಆನಂದ ವಶವಾಸುರಿಸದ ಮಾತೆಯಾರು ಈ ನನ್ನ ಪುರುಷನ ಗೌರವ ನಾರಿಯ ಜೀವನ ಸರ್ವಸ್ವ ಸ್ವಾಮಿ ಗಾನ ಕೋಗಿಲೆ ನಿನಗೆ ಏನ ನೀಡಲೆ ಗಾನ ಕೋಗಿಲೆ
ಹಾಗಾದ್ರೆ ಹಿಂದಿನ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲ ಒಂದು ಹೇಳು ಪ್ರೇಯಸಿ. ಇಲ್ಲ ಸ್ವಾಮಿ, ನಿನ್ನ ಆಜ್ಞೆ ವಿರುದ್ಧ ಒಂದು ತೊಟ್ಟು ಕಂಬನಿ ಏನಾದರೂ ಭೂಮಿಗೆ ಬಿದ್ದರೆ ಈ ನನ್ನ ಕಣ್ಣನ್ನು ಕಿತ್ತು ನಿನ್ನ ಚರಣಕ್ಕೆ ಅರ್ಪಿಸುವೆ. ಉತ್ತರ ವೀರಸತಿ, ಪತಿ ಆಜ್ಞೆ ದೇವರ ಆಜ್ಞೆ ಸ್ವಾಮಿ. ಉತ್ತರ, ಹಾಗಾದರೆ ಈ ನೀನು ಹಾಕಿದ ಈ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣಾಂಗಣದಲ್ಲಿ ಬೆಳಗವನು. ಸೇರಿ ನವಲವೇ
ಒಂದು ಯುಗವಾಗಿದೆ ಆಡೋಣ ಬಾರೆ ಆಕಾಶ ತಾರೆ ಮೈ ಮನವು ಒಂದಾಗಿದೆ ಬಾರೆನ್ನ ಚೆಲುವೆ ಜಯ ಮಂಗಳದಾಯಕರಿಯೇ ಜಯ ಪಾವನ ದಾರಿ ಮುರಾರಿ ಜಯ ಮಂಗಳದಾಯಕರಿಯೇ ಜಯ ಪಾವನ ದಾರಿ ಮುರಾರಿ ಜಯ ಮಂಗಳದಾಯಕರಿಯೇ ಜಯ ಪಾವನ ದಾರಿ ಮುರಾರಿ ಮಂಗಳವರ ಗುಣ ಶೀಲೋಲ ಜಯ ಮಂಗಳವರ ಗುಣ ಶೀಲೋಲ ಜಯ ಮಂಗಳವರ ಗುಣ ಶೀಲೋಲ ಜಯ 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 ಕೃಷ್ಣ ಹರೇ ಜಯ 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 ಮಂಗಳದಾಯಕರಿಯೇ ಜಯ ಪಾವನ ದಾರಿ ಮುರಾರಿ ಜಯ ಮಂಗಳದಾಯಕರಿಯೇ